ಒಂದು ಗಂಟೆಗೆ ತಾವೆಲ್ಲ ಈ ಎಂ ಕೆ ಓಡಿ ಪಟ್ಟಣಕ್ಕೆ ಬರಬೇಕು. ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲ ಸಹಕಾರ ಕೊಡಬೇಕು. ಬಂದಂಥವ್ರನ್ನ ಸಂಪೂರ್ಣವಂತ ಎಲ್ಲಗೆ ದೊಡ್ಡ ಒಂದು ದಂಡ ವ್ಯವಸ್ಥೆಯನ್ನು ಪಕ್ಷ ಮಾಡ್ತಕ್ಕಂಥ ಕೆಲಸ ಮಾಡಿದೆ. 50,000 ಜನರಿಗೆ ಒತ್ತುಕೊಳ್ತಕ್ಕಂಥ ಆಸನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಬಂದಂಥವ್ರಿಗೆ ಸಂಪೂರ್ಣವಾದಂಥ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಪ್ರಸಾದ ವ್ಯವಸ್ಥೆಯನ್ನು ಸಹಿತ ಪಕ್ಷದಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ. ಬಂದಂಥ ಸಂದರ್ಭದಲ್ಲಿ ಎಲ್ಲರಲ್ಲಿ ನಾವು ಒಂದ ವಿನಂತಂದರೆ, ನಾನು ಬಿ ಜೆ ಪಿ, ನನ್ನ ಮನೆ ಬಿ ಜೆ ಪಿ, ನನ್ನ ಕ್ಷೇತ್ರ ಬಿ ಜೆ ಪಿ, ನನ್ನ ಬೂತ್ ಬಿ ಜೆ ಪಿ, ನನ್ನ ಬೂತಿನ ಸಶಕ್ತಿಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಶಸ್ವಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಜನಸಂಕಲ್ಪ ಯಾತ್ರೆಗೆ ನನ್ನನ್ನು ತೊಡಗಿಸ್ಕೊಳ್ತಕ್ಕಂಥ ಪತ್ರವು ಮನೋಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಮಾಡುತ್ತಂತೇಳಿ ಬರ್ತಕ್ಕಂಥ 2023 ಚುನಾವಣೆಯನ್ನು ಗಮನ ಇಟ್ಕೊಂಡು ಮಾನ್ಯ ಅಮಿತ್ ಶಾ ಜಿಯವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕೇಂದ್ರವನ್ನು ಆಳ್ತಕ್ಕಂಥ ಮಾನ್ಯ ಮೋದಿಜಿಯವರ ಒಳ್ಳೆಯ ಆಡಳಿತ, ಮಾನ್ಯ ರಾಜ್ಯವನ್ನು ಆಳ್ತಕ್ಕಂಥ ಹಿಂದಿನ ಮುಖ್ಯಮಂತ್ರಿಗಳಂಥ ಮಾನ್ಯ ಯಡಿಯೂರಪ್ಪನವರ ಆಡಳಿತ, ಇವತ್ತಿನ ಮುಖ್ಯಮಂತ್ರಿಗಳಂಥ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಆಡಳಿತ ಸಂಪೂರ್ಣವಾಗಿ ಜನಸಂಕಲ್ಪ ಯಾತ್ರೆ ಮುಖಾಂತರ ಬರ್ತಕ್ಕಂಥ ಬೈಲಂಗ್ಲ ವಿಧಾನಸಭಾ ಕ್ಷೇತ್ರ, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ಖಾನಾಪುರ ವಿಧಾನಸಭಾ ಕ್ಷೇತ್ರ, ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷದ ಗಣ್ಯಮಾನ್ಯ ವ್ಯಕ್ತಿಗಳಿಗೆ, ಸಮಾಜದ ಬಾಂಧವರಿಗೆ, ಮುಖಂಡರಿಗೆ, ಪಕ್ಷದ ಇರ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ಕೈಕೊಂಡು ಒಂದು ಕಾರ್ಯಕ್ರಮದ ಕೇಂದ್ರ ಸರ್ಕಾರದ ಆಡಳಿತ, ರಾಜ್ಯ ಸರ್ಕಾರದ ಆಡಳಿತವನ್ನು ಸಂಪೂರ್ಣವಂಥ ಯೋಜನೆಗಳನ್ನು ಈ ಒಂದು ಕಾರ್ಯಕ್ರಮ ಮುಖಾಂತರ ಒಂದು ಪ್ರಚಾರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥ ಇವತ್ತು ಬಹಳ ಇತಿಹಾಸದಲ್ಲಿ ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡಿದಂಥ ಯಾವುದಾದ ನಿಚ್ಚಳವಾದಂಥ ಸರ್ಕಾರದ ಇವತ್ತು ಮಾನ್ಯ ಬೊಮ್ಮಾಯಿ ಅವರ ಸರ್ಕಾರ ಹಿಂದಿನ 75 ವರ್ಷಗಳ ವಿಟೀತ ಇತಿಹಾಸದಲ್ಲಿ ಸಹಿತ ಇವತ್ತು ನಮ್ಮ ಕಿತ್ತೂರು ಧಾರವಾಡ ಕಿತ್ತೂರು ಬೆಳಗಾವಿ ಮಧ್ಯೆ ಆಗ್ತಕ್ಕಂಥ ರೈಲ್ವೆ ವ್ಯಾಖ್ಯಾನ ಕೊಡ್ತಕ್ಕಂಥ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 900 ಕೋಟಿಗಳ ಬಜೆಟ್ ಕೊಟ್ಟರು ಕೆಲಸ ಸರ್ವೇ ಪ್ರಾರಂಭಿಸ್ತಕ್ಕಂಥದ್ದಿರ್ಬೋದು. ತಾಯಿ ಚೆನ್ನಮ್ಮಜಿಗೆ ವಿಶೇಷವಂಥ ರಾಜ್ಯ ಸರ್ಕಾರ 150 ಕೋಟಿಗಳ ಕ್ಯಾಬಿನೆಟ್ ಅಪ್ರೂವಲ್ ಕೊಡುವಂಥದ್ದಿದ್ದಂಥ ಒಂದು ಯೋಜನೆ ಇರ್ಬೋದು. ಬಹಳ ದಿನ ಹಿಂದಿನ ಇತಿಹಾಸದಲ್ಲಿ ಇವತ್ತು ಮಹದಾಯಿ ಯೋಜನೆ ತಾವೆಲ್ಲ ಈಗಾಗಲೇ ಒಂದು ಕಾರ್ಯಕ್ರಮ ಮಾಡಿದ್ದೆ, ಅಭಿನಂದನೆ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದೆ. ಅದಕ್ಕೆ ಬರ್ತಕ್ಕಂಥ ಕಳಸಾ ಬಂಡುಗೆ ಯೋಜನೆ ಮಹದಾಯಿ ಯೋಜನೆ ಮುಖಾಂತರ ನೀರನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಮಹತ್ವಾಕಾಂಕ್ಷೆ ಯೋಜನೆ ಇರ್ಬೋದು. ಜೊತೆಗೆ ನೇಸಿಗೆ ಭಾಗದಲ್ಲಿ ಇವತ್ತು ಚಚಡಿ ಯಾತ್ರೆ ಯೋಜನೆಗೆ ವಿಶೇಷವಂಥ 520 ಕೋಟಿಗಳನ್ನು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗ್ತಕ್ಕಂಥ ಜಿಯೋ ಸಹಿತ ಕೆಲಸ ಮಾಡ್ತಕ್ಕಂಥ ಕೆಲಸ ಬರ್ತಕ್ಕಂಥ ಕೆಲವೇ ಈ ತಿಂಗಳಲ್ಲಿ ಅದನ್ನು ಟೆಂಡರ್ ಪ್ರಕ್ರಿಯೆ ಮಾಡ್ತಕ್ಕಂಥ ಆ ಭಾಗದಲ್ಲಿ 31 ಹಳ್ಳಿಗಳಿಗೆ ಇವತ್ತು ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರಾವರಿ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಈಗಾಗಲೇ ಕಿತ್ತೂರೊಳಗಡೆ ಭಾಳ ಇತಿಹಾಸವಂಥ ಗಡಾದ ಮಡಿಯೊಳಗೆ ಒಳ್ಳೆಯ ಧ್ವಜಗಳನ್ನು ನಾವು ಎಲ್ಲ ಕೂಡ ಮಾಡಿದ್ದೀವಿ. ಒಂದು ಸಿನಿಮಾ 26 ಭಾಳ ಇತಿಹಾಸಕ್ಕೆ 75 ವರ್ಷದ ಇತಿಹಾಸದಲ್ಲಿ ಭಾಗ 80 ಫುಟ್ಗಳ ಒಂದು ಧ್ವಜಗಳನ್ನು ಸಹಿತ ಇವತ್ತು ಉದ್ಘಾಟನೆ, ಅದ್ರ ಜೊತೆಗೆ ಪಕ್ಕದಲ್ಲಿ ಕಲಾಭವನ ಸಹಿತ ಕೆಲಸ ಪ್ರಾರಂಭ ಆಗಿದೆ. ಹಿಂದಿನ ಇತಿಹಾಸದಲ್ಲಿ ಲ್ಯಾಬ್ಗೆ ನಮ್ಮದು ಬೇಡಿಕೆ ಅತ್ತಿತ್ತು, ಲ್ಯಾಬ್ಗೆ ಆಗಿದೆ. ಆ ರೀತಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವಿವಿಧ ಬೇಡಿಕೆಗಳನ್ನು ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಕೆಲಸ ಕಳೆದ 8 ವರ್ಷದಿಂದ ಮೋದಿಯವರ ಆಡಳಿತ, ಜೊತೆಗೆ ಬರ್ತಕ್ಕಂಥ ಜನರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಆಶೀರ್ವಾದ ಪ್ರೀತಿಯನ್ನು ಸಹಕಾರವನ್ನು ಕೊಡಬೇಕಂಥೇಳಿ ತಮ್ಮನ್ನೆಲ್ಲ ಈ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ. ನಮಗೆ ಸಿಕ್ಕಂಥ ಸಮಯ ಭಾಳ ಕಡಿಮೆ, ಸ್ವಲ್ಪ ಒಂದರಲ್ಲಿ ಸ್ವಲ್ಪ ನಮಗೆ ಹೇಳಲಿಕ್ಕೆ ಸಹಿತ ಹಿಂದೆ ಮುಂದೂ ಆಗಿರ್ಬೋದು. ಯಾಕೆ ನಾವು ಎಷ್ಟರ ಮಟ್ಟಿಗೆ ಎಲ್ಲರನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯವನ್ನು ಮುಗಿಸದೇ ಇದ್ದಂಥ ಸಂದರ್ಭ ಸಹಿತ ದಯವಿಟ್ಟಿದ ಪತ್ರಿಕೆ ಮಾಧ್ಯಮ ಮುಖಾಂತರ ನಾವೆಲ್ಲರನ್ನ ನಮ್ಮನ್ನು ವಿನಂತಿ ಮಾಡ್ತೀವಿ. ಈ ಪತ್ರಿಕೆ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಬೇಗ ಬೇಗ ಚಾನಲ್ ಮುಖಾಂತರ, ಪ್ರಿಂಟ್ ಮೀಡಿಯಾ ಮುಖಾಂತರ ಎಲ್ಲರನ್ನ ವಿನಂತಿ ಮಾಡೋದು. ಬರ್ತಕ್ಕಂಥ 28 ತಾರೀಕು 2 ನಡೀತಕ್ಕಂಥ 1 ಗಂಟೆಗೆ ಎಂ ಕೆ ಓ ನಡೀತಕ್ಕಂಥ ಅಮಿತ್ ಶಾ ಜಿ ಉದ್ಘಾಟನಾ ಜನಸಂಕಲ್ಪ ಯಾತ್ರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷ ಬರ್ತಕ್ಕಂಥ ದಯವಿಟ್ಟು ಎಲ್ಲಗೂ ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ, ಈ ಕಾರ್ಯಕ್ರಮ ನನ್ನ ಕಾರ್ಯಕ್ರಮವನ್ನು ಮನವಿ ಮಾಡಿದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ. ನನ್ನ ಕಡೆಯಿಂದ ಬರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತನ ಪಕ್ಷದ ಪ್ರಮುಖರನ್ನ ಪದಕ್ಕೆ ಎಲ್ಲರನ್ನ ಕರ್ಕೊಂಡು ಕೊಡ್ತೀನಿ. ಮತ್ತೆ ದಯವಿಟ್ಟು ಹೇಗೇ ವಿಷಯವನ್ನು ಮುಗಿಸ್ ಈ ಒಂದು ಪತ್ರಿಕಾ ಮಾಧ್ಯಮ ಮುಖಾಂತರ ತಮಗೆಲ್ಲ ವಿನಂತಿ ಮಾಡ್ತಾಯಿದ್ದೆ. ದಯವಿಟ್ಟು ತಾವೆಲ್ಲ ಹೋಗ್ಬೇಕಂತೆಲ್ಲ ತಮ್ಮನ್ನ ಕೈ ಮುಗಿದು ಮತ್ತೊಮ್ಮೆ ಮಂಡಲಕ್ಕಿತ್ತು ಮಂಡಲ ವತಿಯಿಂದ ನಾನು ಈ ಭಾಗದ ಜನರ ಒಂದು ಸೇವಕನಾಗಿ ತಮ್ಮೆಲ್ಲ ವಿಶ್ವಾಸಕ್ಕೆ ನಾನು ತಮ್ಮನ್ನ ವಿನಂತಿ ಮಾಡ್ತೀನಿ. ದಯವಿಟ್ಟು ತಾವೆಲ್ಲ ಬರ್ಬೇಕಂತ ತಮ್ಮ ಕೈ ಮುಗಿದು.